ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸೊ ನೋಡೋದಕ್ಕೂ ಕೂಡ ಅಲ್ಲಿ ರಮಣೀಯ ದೃಶ್ಯ ಇರುವಂಥದ್ದು. ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಈ ಕಡೆಯೂ ಕೂಡ ಹೆಚ್ಚು ಮಳೆ ಬೀಳುತ್ತೆ. ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದೆ. ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯ ಕೂಡ ಭರ್ತಿಯಾಗಿದ್ದು ಒಳ ಹರಿವಿನ ಪ್ರಮಾಣ ಈಗ ಏರಿಕೆಯಾಗಿದೆ. ಇದರ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಗ್ರಾಮಗಳಿಗೆ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಯಾದಗಿರಿ ಜಿಲ್ಲಾಡಳಿತದ ನದಿ ಗ್ರಾಮಗಳ ಪ್ರವಾಹ ಪರಿಸ್ಥಿತಿಗಾಗಿ ಮುನ್ನೆಚ್ಚರಿಕೆಯ ಕ್ರಮ ಇದೆ. ಸಹಜವಾಗಿ ಆ ಭಾಗದಲ್ಲಿ ಈ ಯಾದಗಿರಿ ಭಾಗ ಅಂತ ಬಂದಾಗ ಇಂಥ ದೃಶ್ಯ ಅಂತ ಬಂದಾಗ ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಹೆಂಗಿರುತ್ತೆ ನೋಡ್ಕೊಂಡು ಬರೋಣ ನೋಡೋಣ ಅಂತ. ಈಗ ಜಿಲ್ಲಾಡಳಿತದಿಂದ ಅಲ್ಲಿ ಎಚ್ಚರಿಕೆಯ ಸಂದೇಶ, ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ, ಮಳೆ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಮೂರ್ನಾಲ್ಕು ದಿನ ಮಳೆ ಇದೆ. ಹಾಗಾಗಿ ನದಿ ಪಾತ್ರದಲ್ಲಿರುವಂಥ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಜೊತೆಗೆ ಅಲ್ಲಿ ಯಾರೂ ಕೂಡ ಹತ್ತಿರ ಬರಬಾರದು ಅಂತೇಳಿ ಖಡಕ್ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಭೇಟಿ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮತ್ತೆ ಈಗಾಗಲೇ 32 ಗ್ರಾಮ ಪಂಚಾಯತಿಗಳು ಏನು ಒಳಗಾಗುತ್ತೆ ಅಂತ ಐಡೆಂಟಿಫೈ ಮಾಡಿದೀವಿ. ಅಲ್ಲಿ ಎಲ್ಲಾ ಕಡೆನೂ ಸಹ ಕಾಳಜಿ ಕೇಂದ್ರಗಳನ್ನು, ಕಾಳಜಿ ಕೇಂದ್ರಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಗುರುತಿಸಿ ಇಟ್ಕೊಂಡಿದ್ದೀವಿ. ಸೊ ಈಗ ಕಳೆದ ಒಂದು ವಾರದಿಂದ ಈಗ ಮೇಲೆ ಏನು ನೀರು ಮಳೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ನಮ್ಮ ನಾರಾಯಣಪುರ ಡ್ಯಾಮ್ಗೂ ಆಲ್ಮಟ್ಟಿಯಿಂದ ಒಳಹರಿವು ನಿನ್ನೆ ತನಕನು 10,000 ಇತ್ತು. ನಿನ್ನೆ ರಾತ್ರಿಯಿಂದ 20,000 ಕ್ಯೂಸೆಕ್ಸ್ ಬಿಡುಗಡೆ ಮಾಡಿದ್ದಾರೆ, ಮತ್ತು ಇವತ್ತು ಬೆಳಿಗ್ಗೆ 9:00 20,000ರಿಂದ 40,000ಕ್ಕೆ ಒಳಹರಿವು ಬಿಟ್ಟಿದ್ದಾರೆ. ಇನ್ನೂ ನಮ್ಮ ನಾರಾಯಣಪುರ ಡ್ಯಾಮ್ಗೂ ರೀಚ್ ಆಗಿಲ್ಲ. ಬಟ್ ನಾರಾಯಣಪುರ ಡ್ಯಾಮಿಂದ ಒಳಹರಿವು 40,000 ಆದರೂ ಹೊರಹರಿವು 92 ಕ್ಯೂಸೆಕ್ಸ್ ಮಾತ್ರ ಇದೆ. ಸೊ ನಮಗೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಅಲರ್ಟ್ಸ್ ಇದ್ದಾವೆ. 1,00,000 ಅಥವಾ 3,00,000 ಅಥವಾ 5,00,000. ಸೊ ನಮಗೆ 5,00,000 ಕ್ಯೂಸೆಕ್ಸ್ ಬಿಡುಗಡೆ ಆಗುವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.